ವಾಲ್ಯೂಮ್ ಸ್ಟಡಿ ಎರಡು ಚಾಪ್ಟರ್ ಐದು ಪೇಜ್ ನಂಬರ್ ಎಂಬತ್ತೈದು ಈಗಾಗಲೇ ಈ ಲೋಕವು ಸಂಕಷ್ಟಗಳ ಕಾರ್ಮೋಡವು ಕವಿದುಕೊಳ್ಳುತ್ತಿರುವುದನ್ನು ಮೊಬ್ಬಾಗುತ್ತಿರುವುದನ್ನು ಕತ್ತಲಾಗುವುದನ್ನು ನೋಡಿಯದೆ ಅವರಿಗೆ ಮಾನವರ ಕಾರ್ಯದಲ್ಲಿ ಒಂದು ಶಕ್ತಿಯು ಕಾರ್ಯೋನ್ಮುಖವಾಗಿದೆ ಎಂಬುದನ್ನು ಅವರು ಗ್ರಹಿಸುತ್ತಾರೆ ಅದರೊಂದಿಗೆ ಅವರು ನಿಭಾಯಿಸಲಾರರು ಪ್ರಸ್ತುತ ಹೊರನೋಟದಿಂದ ಹತ್ತಿರದ ಭವಿಷ್ಯವು ಕತ್ತಲಾಗಿದೆ ಭೀತಿ ಹುಟ್ಟಿಸುವುದಾಗಿದೆ ಘಟನೆಗಳ ದಿಕ್ಕನ್ನು ಗುರುತಿಸಲು ಸಾಕಷ್ಟು ವಿವೇಕವಿರುವ ಎಲ್ಲರಿಗೂ ಅದು ಅನಿಷ್ಟಕರವಾಗಿದೆ ಆಲೋಚಿಸುವ ಜನರು ತಮ್ಮ ಪರಿಗಣನೆಗಳ ಮೇಲೆ ಬಲವಂತವಾಗಿ ಹೇರಲ್ಪಟ್ಟ ಸರಿ ತಪ್ಪು ನ್ಯಾಯ ಅನ್ಯಾಯ ಇವುಗಳ ಪ್ರಶ್ನೆಯಲ್ಲಿ ಕಂಡುಬರುವ ಚಲಗಾರಿಕೆಯನ್ನು ಮತ್ತು ಅವರ ವೈಯಕ್ತಿಕ ಸಿದ್ಧಾಂತಗಳ ಹೇಳಿಕೆಯನ್ನು ಹಕ್ಕಿನಿಂದ ಹೇಳುವುದನ್ನು ಗಮನಿಸುತ್ತಾರೆ ಅನೇಕರು ಭೂ ಲೋಕದ ಹೊಸ ಅರಸನ ಮಹಿಮೆ ಮತ್ತು ಶಕ್ತಿಯನ್ನು ಮಾನ್ಯ ಮಾಡುತ್ತಾರೆ ಆದಾಗ್ಯೂ ಆತನ ಸುತ್ತಲೂ ಮೋಡವು ಕತ್ತಲೆಯು ಇನ್ನೂ ಕವಿದಿರುವುದರಿಂದ ಅವರು ಅರಸನನ್ನು ಗುರುತಿಸುವುದಿಲ್ಲ ಜನರು ಮೋಡವನ್ನು ನೋಡುತ್ತಾರೆ ಆತನು ಮೋಡದಲ್ಲಿ ಅಧಿಕಾರ ಮತ್ತು ಮಹಿಮೆಯೊಡನೆ ಬರುವುದನ್ನು ನೋಡುತ್ತಾರೆ ಶಕ್ತಿ ಮತ್ತು ನ್ಯಾಯದ ಮಹಿಮೆ ಆದರೆ ಅವರು ಈ ಮೋಡಗಳು ಅಲ್ಲಿ ಕಲ್ಲನ್ನು ಉರಿ ಕೆಂಡಗಳನ್ನು ಸುರಿಸಿ ಮಾನವರ ಜಂಬವನ್ನು ಸ್ವಾರ್ಥವನ್ನು ಮತ್ತು ಮತ್ಸರವನ್ನು ಹೊಡೆದು ಹಾಕಿ ಅದನ್ನು ದಗಿಸುವ ತನಕ ಆತನ ಗುರುತು ಹಿಡಿಯುವುದಿಲ್ಲ ಕೀರ್ತನ ಹದಿನೆಂಟನೇ ಅಧ್ಯಾಯ ಹನ್ನೆರಡರಿಂದ ಹದಿಮೂರನೇ ವಚನ ಹಾಗೂ ಈ ಮೋಡಗಳು ಅದೃಶ್ಯವಾಗಿ ಕ್ರಿಸ್ತನ ಪ್ರತ್ಯಕ್ಷತೆಯ ಗಂಭೀರ್ಯ ಮತ್ತು ಮಹಿಮೆಗಳನ್ನು ಪ್ರಕಾಶಪಡಿಸುವ ತನಕ ಮರೆಯಾಗುವುದಿಲ್ಲ ಮನುಷ್ಯರು ಈಗ ನ್ಯಾಯದ ಕ್ರಮವನ್ನು ನಿರ್ಧರಿಸುತ್ತಿರುವ ಮತ್ತು ಪ್ರತಿಕಾರದ ಸಮೀಪಿಸುವಿಕೆಯ ಬಗ್ಗೆ ಎಚ್ಚರಿತ್ತಿರುವ ಕರ್ತನ ಮಾತುಗಳನ್ನು ಕೇಳಿಸಿಕೊಂಡು ಅವುಗಳನ್ನು ಪರಿಗಣಿಸುವುದಾದರೆ ಹತ್ತಿರದಲ್ಲಿಯೇ ಇರುವ ವಿಪತ್ತುಗಳನ್ನು ನಿವಾರಿಸಬಹುದು ದೇವರು ಮಾತನಾಡುವ ರೀತಿ ಒಂದುಂಟು ಹೌದು ಎರಡುಂಟು ಮನುಷ್ಯನಾದರೂ ಲಕ್ಷಿಸುವುದಿಲ್ಲ ಆಗ ಆತನು ಅವರ ಕಿವಿಗಳನ್ನು ತೆರೆದು ಅವರಿಗೆ ಶಿಕ್ಷಾ ವಚನವನ್ನು ಸಂಕಷ್ಟ ದಿನದ ಬಿರುಗಾಳಿಯ ಧ್ವನಿಯಲ್ಲಿ ಉಪದೇಶಿಸಿ ಅದಕ್ಕೆ ಮುದ್ರೆ ಹಾಕುವನು ಹೀಗೆ ಮನುಷ್ಯನು ಅವನ ದುಷ್ಕರ್ಯದಿಂದ ತಪ್ಪಿಸುವನು ಮಾನವನಿಗೆ ಗರ್ವವನ್ನು ಮರೆ ಮಾಡುವನು ಯೋಬ ಮೂವತ್ತ್ ಮೂರನೇ ಅಧ್ಯಾಯ ಹದಿನಾಲ್ಕರಿಂದ ಹದಿನೇಳನೇ ವಚನ ಈಗ ಮೇಘಗಡೊಡನೆ ಬರುತ್ತಾನೆ ಎಲ್ಲರ ಕಣ್ಣುಗಳು ಆತನನ್ನು ಕಾಣುವವು ಆತನ ಪ್ರಸನ್ನತೆಯನ್ನು ಶಕ್ತಿ ಮತ್ತು ಅಧಿಕಾರವನ್ನು ಗ್ರಹಿಸಿಕೊಳ್ಳುವರು ಇಷ್ಟಪಟ್ಟರು ಇಷ್ಟವಿದ್ದಿದ್ದರು ಎಲ್ಲರೂ ಆತನಿಗೆ ಸಹಸ್ರಮಾನದ ಅಂತ್ಯದಲ್ಲಿ ಸೈತಾನನನ್ನು ಕೇವಲ ಸಮಯದವರೆಗೆ ಬಿಡುಗಡೆ ಮಾಡುವ ತನಕ ಅಧೀನರಾಗಬೇಕು ಆಗ ಅವರ ಇಚ್ಛೆ ಅಥವಾ ಆ ಇಚ್ಛೆಯು ಪೂರ್ಣ ಅನುಭವದ ನಂತರ ಅನಿಶ್ಚಯ ಉಳ್ಳವರು ಎರಡನೇ ಮರಣದಲ್ಲಿ ನಾಶವಾಗುವರು ಸಾಂಕೇತಿಕವಾಗಿ ಕರೆಯುವ ಬೆಂಕಿಯ ಕೆರೆ ಪ್ರಕಟಣೆ ಅಧ್ಯಾಯ ಎಂಟನೇ ವಚನ ಈ ರೀತಿಯಲ್ಲಿ ಕರ್ತನ ಆಗಮನದ ರೀತಿಯ ಎಲ್ಲಾ ಸಾಂಕೇತಿಕ ವಿವರಣೆಗಳು ಸರಳ ವಿವರಣೆಗಳಿಗೆ ಒಪ್ಪಿಗೆಯಾಗುವವು ಮತ್ತು ಅದು ಆತನ ಪ್ರಸನ್ನತೆಯು ಒಂದು ಸಮಯದವರೆಗೆ ಗುಪ್ತವಾಗಿದ್ದು ಅದನ್ನು ಎಚ್ಚರಿಕೆಯಿಂದ ಗಮನಿಸುವವರಿಗೆ ಮಾತ್ರವೇ ತಿಳಿದು ಬರುವುದು ಎಂಬುದಾಗಿ ಪ್ರಕಟಿಸುತ್ತದೆ ಅದೇ ರೀತಿಯಲ್ಲಿ ಏಸುವಿನ ನಿರ್ಗಮನ ಕಾಲದಲ್ಲಿ ದೇವದೂತನ ಹೇಳಿಕೆಯಲ್ಲಿ ಕೂತುಕೊಂಡಿದ್ದು ನಿಮ್ಮ ಬಳಿಯಿಂದ ಆಕಾಶದೊಳಗೆ ಸೇರಿಸಲ್ಪಟ್ಟಿರುವ ಈ ಏಸು ಯಾವ ರೀತಿಯಲ್ಲಿ ಆಕಾಶದೊಳಗೆ ಹೋಗಿರುವುದನ್ನು ನೀವು ಕಂಡಿರೋ ಅದೇ ರೀತಿಯಲ್ಲಿ ಬರುವನು ಅಪೋಸ್ತಲರ ಕೃತಿಗಳು ಒಂದನೇ ದೇಹ ಹನ್ನೊಂದನೇ ವಚನ ಎಂಬುವುದು ಈ ಹೇಳಿಕೆಯ ಪರಿಶೀಲನೆಯು ಅದರ ಸಾಮರಸ್ಯವನ್ನು ಮುಂದಿನವುಗಳಲ್ಲಿ ಪ್ರಕಟಿಸುವುದು ಅನೇಕರು ಈ ವಾಕ್ಯವೃಂದವನ್ನು ಏಸು ಯಾವ ರೀತಿಯಲ್ಲಿ ಪರಲೋಕಕ್ಕೆ ಹೇರಿ ಹೋದನೋ ಅದೇ ರೀತಿಯಲ್ಲಿ ಆತನು ಪುನಃ ಹಿಂದಿರುಗಿ ಬರುತ್ತಾನೆಂಬುದಾಗಿ ಹೇಳುವುದೆಂದು ಆಲೋಚಿಸುವರು ಎಂದು ಕಂಡುಬರುತ್ತದೆ ಅಂಥವರು ಆತನು ಹೋದದ್ದನ್ನು ಕಂಡವರು ಆತನು ಬರುವವನನ್ನು ನೋಡುವರು ಅಥವಾ ಬೇರೆ ಯಾವುದಾದರೂ ಅದನ್ನು ನೋಡುವರು ಎಂಬುದಾಗಿ ಹೇಳುವುದಿಲ್ಲ ಎಂಬ ಸತ್ಯವನ್ನು ಗಮನಿಸುವವರಿಗೆ ಈ ವಾಕ್ಯವನ್ನು ಪದೇ ಪದೇ ಓದಿಕೊಳ್ಳಬೇಕು ಅದು ಹೇಳುವುದೇನೆಂದರೆ ಆತನು ಬರುವ ರೀತಿಯು ಆತನು ಹೋದ ರೀತಿಯಲ್ಲಿರುತ್ತದೆ ಎಂಬುದಾಗಿ ಹಾಗಾದರೆ ಆತನು ಹೋದ ರೀತಿ ಯಾವುದು ಅದು ಮಹಾ ವೈಭವದೊಡನೆಯೋ ಮಹಾ ಪ್ರದರ್ಶನಗಳೊಡನೆಯೋ ಅದು ತುತ್ತೂರಿ ದನಿಗಳಿಂದಾಗಿ ಗಾಳಿಯಲ್ಲಿ ತೂರಿ ಬರುವ ಸ್ವರ ಮತ್ತು ಘೋಷಣೆಗಳೊಡನೆಯೋ ಮತ್ತು ಕರ್ತನು ವ್ಯಕ್ತಿಗತವಾಗಿ ದೈವಿಕ ಮಹಿಮೆಯೊಡನೆ ಪ್ರಕಾಶಿಸುತ್ತಿದ್ದವನಾಗಿಯೋ ಹಾಗಾದಲ್ಲಿ ನಾವು ಅದೇ ರೀತಿಯಲ್ಲಿ ಬರುವನು ಎಂದು ನಿರೀಕ್ಷಿಸಬಹುದಾಗಿದೆ ಮತ್ತೊಂದಡಿಯಲ್ಲಿ ಸಾಧ್ಯವಾದಷ್ಟು ಸದ್ದಿಲ್ಲದೆ ಹಾಗೂ ಗುಪ್ತವಾಗಿದ್ದು ಸತ್ಯ ಸಂಗತಿಯು ತನ್ನ ಸಾಕ್ಷಿಗಳಿಗೆ ಮನವರಿಕೆಯಾಗುವ ಸಮಂಜಸವಾದ ಉದ್ದೇಶದಿಂದ ಇತ್ತಲ್ಲವೇ ಆತನ ಆತನಿಷ್ಟವಂತ ಅನುಯಾಯಿಗಳ ಹೊರತಾಗಿ ಬೇರೆ ಯಾರೂ ಆತನ ಸಂಗಡ ಇರಲಿಲ್ಲ ಯಾರಿಗೂ ಈ ಸಂಗತಿಗಳ ಬಗ್ಗೆ ತಿಳಿದಿರಲಿಲ್ಲ ಇನ್ನೂ ಸ್ವಲ್ಪ ಕಾಲವಾದ ಮೇಲೆ ಲೋಕವು ನನ್ನನ್ನು ನೋಡುವುದಿಲ್ಲ ಯೋಹನ ಹದಿನಾಲ್ಕನೇ ದೇವ ಹತ್ತೊಂಬತ್ತನೇ ವಚನ ಎಂಬ ಆತನ ಹೇಳಿಕೆಯು ಎಂದು ಅಲ್ಲೆಳೆಯದಿಲ್ಲ ಸಹೋದರರು ಹೊರತಾಗಿ ಬೇರೆ ಯಾರು ಪುನರುತ್ಥಾನದ ನಂತರ ಆತನು ಕಾಣಿಸಿಕೊಂಡಿದ್ದನ್ನು ನೋಡಲಿಲ್ಲ ಬೇರೆ ಯಾರೂ ಆತನ ದೇವಾರೋಹಣಕ್ಕೆ ಸಾಕ್ಷಿಗಳಾಗಿರುವುದಿಲ್ಲ ಆತನು ಹೊರಟು ಹೋದ ರೀತಿಯಲ್ಲಿಯೇ ಶಾಂತವಾಗಿ ಗುಪ್ತವಾಗಿ ಪ್ರಪಂಚದ ಕುರಿತಾಗಿ ಆತನ ಶಿಷ್ಯರ ಹೊರತಾಗಿ ಯಾರಿಗೂ ತಿಳಿಯದಂತೆ ಆತನು ಪುನಃ ಈ ರೀತಿಯಾಗಿ ಹಿಂದಿರುಗಿ ಬರುತ್ತಾನೆ ಏರಿಸಲ್ಪಡುವಾಗ ಆತನು ತನ್ನ ಕೈಗಳನ್ನೆತ್ತಿ ಅವರನ್ನು ಆಶೀರ್ವದಿಸಿದನು ಲೂಕ ಇಪ್ಪತ್ನಾಲ್ಕನೇ ದೇಹ ಐವತ್ತರಿಂದ ಐವತ್ತೊಂದನೇ ವಚನ ಹಾಗೆಯೇ ಅವರ ಸಂತೋಷವು ಪೂರ್ಣವಾಗುವಂತೆ ಆತನು ಪುನಃ ಬರುವಾಗಲೂ ಅವರ ಸಂತೋಷವು ತುಂಬಿರುವಂತೆ ಏಸು ನಾನು ಹೋಗಿ ಸ್ಥಳವನ್ನು ಸಿದ್ಧ ಮಾಡಿ ಮಾಡಿದ ಮೇಲೆ ನಿಮಗೆ ತಿರುಗಿ ಬಂದು ನಿಮ್ಮನ್ನು ಕರಕೊಂಡು ಹೋಗಿ ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು ಯೋಹಾನ ಹದಿನಾಲ್ಕನೇ ದೇಯ ಮೂರನೇ ವಚನ ಎಂದು ಹಾಗೆಯೇ ನಿಮಗೂ ಈ ದುಃಖವಿದ್ದರೂ ನಾನು ನಿಮ್ಮನ್ನು ಪುನಃ ನೋಡುವೆನು ಆಗ ನಿಮ್ಮ ಹೃದಯಕ್ಕೆ ಆನಂದವಾಗುವುದು ಯೋಹನ ಹದಿನಾರನೇ ಇಪ್ಪತ್ತೆರಡನೇ ವಚನ ಎಂತಲೂ ಹೇಳಿದ್ದಾನೆ ದೇವರ ವಾಕ್ಯವನ್ನು ಆಶೀರ್ವದಿಸಲಿ